ಚುಕ್ಕೋಡಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೋವಿಡ್ ಸಂದರ್ಭದಲ್ಲಿ ವಾರಿಯರ್ಸ್ ಆಗಿ ಸೇವೆ ಸಲ್ಲಿಸಿದ ಪೊಲೀಸ್ ಆಶಾ ಮತ್ತು ಪತ್ರಿಕಾ ಮಾಧ್ಯಮ ಬಾಂಧವರಿಗೆ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ಮೂಲಕ ಆಹಾರ ಕಿಟ್ ವಿತರಣೆ ಮಾಡಲು ನಿರ್ಧರಿಸಲಾಗಿದೆ ಎಂದು ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಹೇಳಿದರು. ಅವರು ತಾಲೂಕಿನ ಯಕ್ಸಂಬಾ ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ಚುಕ್ಕೋಡಿ ಲೋಕಸಭೆ ಕ್ಷೇತ್ರದ 1670 ಆಶಾ ಕಾರ್ಯಕರ್ತೆಯರು, 700 ಪೊಲೀಸ್ ಸಿಬ್ಬಂದಿಗಳು ಹಾಗೂ 250 ಜನ ಪತ್ರಕರ್ತರಿಗೆ ಆಹಾರ ಕಿಟ್ ನೀಡಲು ಸಿದ್ಧತೆ ನಡೆಸಲಾಗಿದೆ ಎಂದರು. ಕೊರೋನಾ ಎರಡನೇ ಅಲೆ ವ್ಯಾಪಕವಾಗಿ ಹರಡಿಕೊಂಡಿದ್ದರಿಂದ ಆಶಾ ಕಾರ್ಯಕರ್ತೆಯರು, ಪೊಲೀಸ್ ಸಿಬ್ಬಂದಿಗಳು ಮತ್ತು ಪತ್ರಕರ್ತರು ಜೀವದ ಹಂಗು ತೊರೆದು ಸೇವೆ ಸಲ್ಲಿಸಿದ್ದಾರೆ. ಕೊರೋನಾ ಮುಂಚೂಣಿ ಕಾರ್ಯಕರ್ತರಿಗೆ ನೆರವು ನೀಡುವ ನಿಟ್ಟಿನಲ್ಲಿ ಗೋಧಿ, ಜೋಳ ಮತ್ತು ಸಕ್ಕರೆ ಒಳಗೊಂಡ ಆಹಾರ ಕಿಟ್ ವಿತರಿಸಲಾಗುತ್ತದೆ ಎಂದರು. ಬರುವ 4-5 ದಿನಗಳಲ್ಲಿ ಯಕ್ಸಂಬಾ ಪಟ್ಟಣದಲ್ಲಿ ಎಲ್ಲರನ್ನೂ ಸೇರಿಸಿ ಕಿಟ್ ಕೊಡುವ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ. ಸಮಾರಂಭಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗ್ಳೆ, ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಮುಖಂಡರು ಸೇರಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ಉಪಸ್ಥಿತರಿದ್ದರು. ಲೋಕಸಭಾ ಕ್ಷೇತ್ರದಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಗಣೇಶ್ ಹುಕ್ಕೇರಿ ಅವರು ನಮ್ಮ ಆಶಾ ಕಾರ್ಯಕರ್ತರಿಗೆ ಕೋವಿಡ್ದಾಗ ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಇನ್ನೂ ಮುಂದೆ ಕೂಡ ಇನ್ನೂ ಮುಂದೆ ಕೂಡ ಮಳೆಗಾಲ ಪ್ರಾರಂಭ ಆಗೋದ್ರಿಂದ ಮಾಪೂರು ಬರೋದ್ರಿಂದ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಮತ್ತು ಎಲ್ಲ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಎಲ್ಲ ಆಶಾ ಕಾರ್ಯಕರ್ತರಿಗೆ 10 ಕಿಲೋ ಗೋಧಿ ಮತ್ತು 10 ಕಿಲೋ ಜೋಳ ಮತ್ತು 5 ಕಿಲೋ ಸಕ್ಕರೆಯನ್ನು ನಾವು ಇವತ್ತು ಇವತ್ತು ನಾವು ಏನು ಆಮೇಲೆ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಪತ್ರಕರ್ತರಿಗೆ ಅವರು ಕೂಡ ಕೊರೋನಾ ಹೋಗಲಾಡಿಸಲು ಅವರು ಕೂಡ ಭಾಳ ಶ್ರಮ ಪಟ್ಟಿರುವುದರಿಂದ ಅವರಿಗೂ ಆಶಾ ಕಾರ್ಯಕರ್ತರಿಗೇನು ಇದು ಧಾನ್ಯವನ್ನು ಹಂಚಿಕೆ ಮಾಡ್ತಾ ಇದ್ದೀವಿ. ಅದೇ ಪ್ರಮಾಣದಲ್ಲಿ 10 ಕಿಲೋ ಜೋಳ, 10 ಕಿಲೋ ಗೋಧಿ ಮತ್ತು 5 ಕಿಲೋ ಸಕ್ಕರೆಯನ್ನು ಅವ್ರಿಗೂ ಕೂಡ ಕೊಡ್ತಾ ಇದ್ದೀವಿ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಕೊರೋನಾ ಹೋಗಲಾಡಿಸಲಿಕ್ಕೆ ರಾತ್ರಿ ಹಗಲು ಲಾಕ್ಡೌನ್ ಆದಾಗ ತಮ್ಮ ಮನೆ ಮತ್ತು ಮಾರ್ಗಗಳನ್ನು ಬಿಟ್ಟು ಕೋವಿಡನ್ನು ಹೋಗಲಾಡಿಸಲು ಒಂದು ಇದು ನಿಯಂತ್ರಣ ಏನು ಜನದಟ್ಟಣೆಯಾಗಲಿ ಅಥವಾ ವಾಹನಗಳ ಸಂಚಾರನ ಬಂದ್ ಮಾಡೋದಾಗಲಿ ಭಾಳ ಶ್ರಮ ವಹಿಸಿದ್ದಾರೆ. ಅವರಿಗೂ ಕೂಡ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು ನನಗೆ ಅನಿಸ್ತೈತಿ 700 ಜನ ಇರ್ಬೋದು. 705 ಜನ ಪೊಲೀಸರಿಗೆ ಮತ್ತು 250 ಪತ್ರಕರ್ತರಿಗೆ, 1670 ಆಶಾ ಕಾರ್ಯಕರ್ತರಿಗೆ ಲೋಕಸಭಾ ಕ್ಷೇತ್ರದಲ್ಲಿ.